ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಸಮ್ಮರ್ ಸ್ಪೆಷಲ್ ಕೋಲ್ಡ್ ಕಾಫಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಧಾನ ಇದೆ. ನಾನಿಲ್ಲಿ ಒಂದು ವಿಧಾನನ ತೋರಿಸ್ತಾ ಇದ್ದೀನಿ. ಇದರ ರಿಟರ್ನ್ ರೆಸಿಪಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಾನಿಲ್ಲಿ ಒಂದು ಕಪ್ ಮೆಜರ್ಮೆಂಟ್ಗೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ. ಒಂದು ಕಪ್ ತಣ್ಣಗಾಗಿರುವಂಥ ಫುಲ್ ಫ್ಯಾಟ್ ಮಿಲ್ಕು, ಹಾಗೆಯೇ ಕಾಲು ಕಪ್ ಅಷ್ಟು ಥಿಕ್ ಡಿಕಾಕ್ಷನ್ ಇಟ್ಕೊಂಡಿದ್ದೀನಿ, ಫಿಲ್ಟರ್ ಕಾಫಿ ಪೌಡರ್ ಯೂಸ್ ಮಾಡಿ ಮಾಡಿರೋದು. ಮತ್ತು 1 ರಿಂದ 2 ಚಮಚ ಆಗೋಷ್ಟು ಸಕ್ಕರೆ, ಬ್ರೌನ್ ಶುಗರ್ ಅಥವಾ ವೈಟ್ ಶುಗರ್ ಯಾವುದಾದ್ರೂ ಇಟ್ಕೋಬೋದು. ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸ್, ಮತ್ತು 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್. ವೆನಿಲಾ ಐಸ್ ಕ್ರೀಮ್ ಇಲ್ಲದೇ ಇದ್ದರೆ ಫ್ರೆಶ್ ಕ್ರೀಮ್ ಹಾಕ್ಕೋಬೋದು. ಮತ್ತು ವಿಪ್ಡ್ ಕ್ರೀಮ್ ಮತ್ತು 1 ಸ್ವಲ್ಪ. ಹಾಗೆ ಡೆಕೋರೇಷನ್ಗೆ ಕೊಕೋ ಪೌಡರು, ಚಾಕ್ಲೇಟ್ ಸಿರಪ್ ಮತ್ತು ಪೈಪಿಂಗ್ ಬ್ಯಾಗ್ ಇದಿಷ್ಟು ಇಟ್ಕೊಂಡಿದ್ದೀನಿ. ವಿಪ್ಡ್ ಕ್ರೀಮನ್ನು ನಾನು ಫ್ರೆಶ್ ಕ್ರೀಮ್ನ ಬೀಟ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ತಯಾರು ಮಾಡ್ಕೊಂಡಿರೋದು. ಒಂದು ಮಿಕ್ಸಿ ಜಾರ್ಗೆ ಇವಾಗ ಎತ್ತಿಟ್ಕೊಂಡಿರೋಂಥ ಹಾಲು, ಹಾಗೆ ಡಿಕಾಕ್ಷನ್ ಮತ್ತು ಸಕ್ಕರೆ, ಸ್ವಲ್ಪ ಐಸ್ ಕ್ಯೂಬ್ಸ್. ಜಾಸ್ತಿ ಹಾಕಿದ್ರೆ ತುಂಬ ಒಂಥರ ನೀರಾಗಿ ಹೋಗುತ್ತೆ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ಒಂದು 10 ರಿಂದ 15 ಸೆಕೆಂಡ್ವರೆಗೆ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ಇವಾಗ ಮತ್ತೆ ಐಸ್ ಕ್ರೀಮ್ ಹಾಕ್ಕೊಳ್ಳೋದು, ಮತ್ತು ಇನ್ನೊಂದು ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ಮತ್ತೆ ಒಂದು 10 ಟು 15 ಸೆಕೆಂಡ್ಸ್ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಬೇಡ, ಒಂದು ಇಷ್ಟು ಒಂದು ಸ್ವಲ್ಪ ಸೆಕೆಂಡ್ಸ್ ಮಾಡಿದ್ರೆ ಸಾಕಾಗುತ್ತೆ, ಇಷ್ಟು ಹೊತ್ತು ಮಾಡಿದ್ರೆ ಸಾಕಾಗುತ್ತೆ, ಅದು ಚೆನ್ನಾಗಿ ನೊರೆ ಬರುತ್ತೆ. ಇವಾಗ ಇದು ಹೇಗಾಗಿದೆ ಅಂತ ನೋಡೋಣ. ಇದು ರೆಡಿಯಾಗಿದೆ, ಇವಾಗ ಕೋಲ್ಡ್ ಕಾಫಿ ರೆಡಿಯಾಗಿದೆ. ಇನ್ನು ಸರ್ವ್ ಮಾಡ್ಕೊಳ್ಳೋದು. ನಾನಿಲ್ಲಿ ಒಂದು ಗ್ಲಾಸಿಗೆ 1 ಚಮಚ ಆಗೋಷ್ಟು ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ಈ ಥರ ಸುಮ್ಮನೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಅದೊಂಥರ ಡಿಸೈನ್ ಥರ ಆಗ್ತಾಯಿದೆ ನೋಡಿ, ರ್ಯಾಂಡಮಾಗಿ ಸುಮ್ಮನೆ ಮಾಡ್ಕೋತಾ ಇರೋದು. ಇದಕ್ಕೆ ಇವಾಗ ರೆಡಿಯಾಗಿರುವಂಥ ಕೋಲ್ಡ್ ಕಾಫಿನ ಹಾಕ್ಕೊಳ್ಳೋಣ. ಪೂರ್ತಿ ಹಾಕ್ಕೊಳ್ಳೋದು ಬೇಡ, ಮೇಲೆ ಒಂದು ಸ್ವಲ್ಪ ವಿಪ್ ಕ್ರೀಮ್ ಹಾಕಿ ನಾವು ಡೆಕೋರೇಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಮುಕ್ಕಾಲಷ್ಟು ಹಾಕ್ತಾ ಇದ್ದೀನಿ. ಆಲ್ರೆಡಿ ನೊರೆ ಇದೆ, ಸೊ ಬೇಕಿದ್ದರೆ ಇದನ್ನು ಹಾಕ್ಕೋಬೋದು ವಿಪ್ ಕ್ರೀಮ್ ಇದ್ದರೆ ಮನೇಲಿ, ಇಲ್ಲಾಂದರೆ ಅದಷ್ಟೇ ಸಾಕಾಗುತ್ತೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಕೊಕೋ ಪೌಡರ್ನ ನಾನು ಈ ಥರ ಉದುರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಕೊನೆಯಲ್ಲಿ 1 ಚಮಚ ಆಗೋಷ್ಟು ಚಾಕ್ಲೇಟ್ ಸಿರಪ್ ಇರುತ್ತಲ್ಲ, ಅದನ್ನು ಕೂಡ ಹಾಕಿಬಿಟ್ಟು ಸುಮ್ಮನೆ ಡೆಕೋರೇಷನ್ಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಕೋಲ್ಡ್ ಕಾಫಿ ರೆಡಿಯಾಗಿದೆ. ಇದನ್ನು ನೀವು ಹಾಗೆ ಕುಡಿಬೋದು, ಇಲ್ಲಾಂದರೆ ಫ್ರಿಡ್ಜಲ್ಲಿಟ್ಟು ಇನ್ನೂ ಚಿಲ್ ಮಾಡಿ ಮತ್ತೆ ಕುಡಿಬೋದು. ಈ ಮೆಥಡಲ್ಲಿ ನೀವು ಕೋಲ್ಡ್ ಕಾಫಿ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.